ವರ್ಷ ದಸರಾ ಸಂದರ್ಭದಲ್ಲಿ ಯುವ ಸಂಭ್ರಮ ಅನ್ನುವ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಈ ವರ್ಷನೂ ಸಹ ದಿನಾಂಕ 16/9/2022 9 ದಿನಗಳ ಕಾಲ ಈ ಯುವ ಸಂಭ್ರಮ ಅನ್ನುವ ಕಾರ್ಯಕ್ರಮ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಅವ್ರದ್ದು ಏನು ಕ್ರಿಯೇಟಿವಿಟಿ ಇದೆ, ಅವರಲ್ಲಿ ಏನು ಪ್ರತಿಭೆ ಇದೆ ಕಾಲೇಜು ವಿದ್ಯಾರ್ಥಿಗಳನ್ನ, ಆ ಪ್ರತಿಭೆಯನ್ನು ಒಂದು ಶೋಕಾಸ್ ಮಾಡೋದಕ್ಕೆ ಒಂದು ವೇದಿಕೆಯಾಗಿ ಯುವ ಸಂಭ್ರಮ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ 16 ಸೆಪ್ಟೆಂಬರ್ 16ರಂದು ಸಂಜೆ 5:30 ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಶ್ರೀ ಎಸ್ ಟಿ ಸೋಮಶೇಖರ್ ಸರ್ ಅವರು ಮತ್ತು ಅಲ್ಲಿನ ಸ್ಥಳೀಯ ಶಾಸಕರಾದಂಥ ನಾಗೇಂದ್ರ ಸರ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರುತ್ತೆ ಮತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಈ ಬಾರಿ ವಿಶೇಷ ಅತಿಥಿಗಳಾಗಿ ನಾವು ಚಲನಚಿತ್ರ ನಟರಾದಂಥ ಧನಂಜಯ್ ಅವರನ್ನು ನಾವು ಕರೀತಾ ಇದ್ದೀವಿ. ಅವರು ಕೂಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ವಿಶೇಷ ಅತಿಥಿಗಳಾಗಿ. ಈ ವರ್ಷದ ಕಾರ್ಯಕ್ರಮಕ್ಕೆ ನಾವು ಕಾಲೇಜಿನ ಏನು ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ಗಳಿದ್ದಾರೆ ಅವ್ರಿಗೆ ಸುಮಾರು 9 ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ದೀವಿ. ಆ 9 ಸಬ್ಜೆಕ್ಟಲ್ಲಿ ಅವ್ರದ್ದು ಟ್ಯಾಲೆಂಟ್ ಪ್ರತಿಭೆಗಳನ್ನು ತೋರಿಸೋದಕ್ಕೆ ಅವಕಾಶ ಮಾಡಿಕೊಡೋದು. ಮೊದಲನೇದಾಗಿ ಒಂದು 75ನೇ ಸ್ವಾತಂತ್ರ್ಯ ದಿನಾಚರಣೆ ನಾವು ಸಂಭ್ರಮಿಸ್ತಾ ಇರೋದ್ರಿಂದ ಆ ಸಬ್ಜೆಕ್ಟಿಗೆ ಸಂಬಂಧದಂತೆ ಕೆಲವು ಅವರು ಏನು ಒಂದು ಡ್ಯಾನ್ಸ್ ಆಗಿರ್ಬೋದು ಅಥವಾ ಕಲ್ಚರಲ್ ಇವೆಂಟ್ ಮಾಡ್ಬೋದು. ಎರಡನೇದಾಗಿ ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಕರ್ನಾಟಕದ ಕೊಡುಗೆ ಅಂತೇಳಿ, ಮೂರನೇದು ಭಾರತದ ಸ್ವಾತಂತ್ರ್ಯ ಚಳುವಳಿ, ನಾಲ್ಕನೇದು ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಪಾರಂಪರಿಕ ಆಸ್ತಿಗಳ ಸಂರಕ್ಷಣೆ, ಐದನೇದು ಮಹಿಳಾ ಸಬಲೀಕರಣ ಮತ್ತು ಸಮಾನತೆ, ಆರನೇದು ಕನ್ನಡ ಮತ್ತು ಸಂಸ್ಕೃತಿ ಜಾನಪದ ಕಲೆ ಮತ್ತು ಏಳನೇದು ಪರಿಸರ ಸಂರಕ್ಷಣೆ ಮತ್ತು ಮಾನವ ನಿರ್ಮಿತ ಆಪತ್ತುಗಳು, ಎಂಟನೇದು ಸ್ವಚ್ಛ ಭಾರತ ಮತ್ತು ಸ್ವಚ್ಛ ಕರ್ನಾಟಕ ಆರೋಗ್ಯ ಮತ್ತು ನೈರ್ಮಲ್ಯ, 9ನೇದು ಮಾದರಿ ಮೈಸೂರು ನಿರ್ಮಾಣದಲ್ಲಿ ಮೈಸೂರು ಮಹಾರಾಜರುಗಳ ಕೊಡುಗೆ ಅಂತ ಈ 9 ಟಾಪಿಕ್ಗಳಲ್ಲಿ ಅವರು ಡ್ಯಾನ್ಸ್ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಈ 9 ಟಾಪಿಕ್ ಸಂಬಂಧಪಟ್ಟಂಥ ಯಾವುದಾದ್ರು ಕ್ರಿಯೇಟಿವ್ ಆರ್ಟನ್ನು ಅವರು ಮಾಡ್ಕೊಂಡು ಬರ್ತಾರೆ. ಇದರಲ್ಲಿ ಈ ಬಾರಿ ಸುಮಾರು 250 ಹೆಚ್ಚು ಕಾಲೇಜುಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕಾಲೇಜಿನವ್ರಿಗೂ ಕೂಡ ನಾವು 10 ನಿಮಿಷಗಳ ಕಾಲಾವಧಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಈ ವರ್ಷನೂ ಕೂಡ ನಾವು ಈ ಮೈಸೂರು ದಸರಾ 22ರ ಪ್ರಯುಕ್ತ ಅದ್ಧೂರಿಯಾಗಿ ಭಾಳ ಚೆನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀವಿ.